ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಇವತ್ತಿನ ವೀಡಿಯೋದಲ್ಲಿ ಫೌಂಡೇಶನ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಿದ್ದೀರೋ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಾವು ಈ ಪ್ರೊಸೀಜರಲ್ಲಿ ಫೌಂಡೇಶನ್ನ ಅಪ್ಲೈ ಮಾಡಿದರೆ ಫೇಸ್ ಕೇಕಿ ಕೇಕಿ ಥರ, ಪ್ಯಾಚಿ ಥರ, ಹಾಗೆ ಅನ್ಯೂನ್ಟ್ಯೂನ್ ಥರ ಕಾಣಿಸಲ್ಲ. ಫ್ರೆಂಡ್ಸ್, ಇವಾಗ ನಾನು ಫೇಸ್ನ ಫೇಸ್ ವಾಶಿಂದ ನೀಟಾಗಿ ಕ್ಲೆನ್ಸ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಫ್ರೆಂಡ್ಸ್, ಇವಾಗ ಫೇಸ್ ವಾಶ್ ಆದಮೇಲೆ ನಾವು ಗುಡ್ ವೈಬ್ಸ್ ಅವ್ರದ್ದು ರೋಸ್ ಟೋನರ್ನ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನೀವು ಯಾವಾಗಲೂ ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡೋ ಟೋನರ್ನೇ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಟೋನರ್ ಇಲ್ಲ ಅಂದರೆ ರೋಸ್ ವಾಟರ್ನ ಅಪ್ಲೈ ಮಾಡ್ಕೋಬೋದು. ಫ್ರೆಂಡ್ಸ್, ನೀವು ಟೋನಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಫ್ರೆಂಡ್ಸ್, ನೀವು ಟೋನಿಂಗ್ ಮಾಡೋದ್ರಿಂದ ನಿಮ್ಮ ಫೇಸ್ ಹೈಡ್ರೇಟಿಂಗ್ ಆಗಿರುತ್ತೆ. ಇವಾಗ ಟೋನರ್ ಅಪ್ಲೈ ಮಾಡಿದ್ದಾಯಿತು. ಇವಾಗ ನಾನು ನೆಕ್ಸ್ಟ್ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೋತಿದ್ದೀನಿ. ಲ್ಯಾಕ್ಮಿ ಪೀಚ್ ಮಿಲ್ಕ್ ಮಾಯಿಶ್ಚರೈಸರ್ ಕ್ರೀಮ್ನ ಇವಾಗ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನೀವು ಆಯಿಲಿ ಸ್ಕಿನ್ ಆದರೂ ಪರವಾಗಿಲ್ಲ, ಡ್ರೈ ಸ್ಕಿನ್ ಆದರೂ ಪರವಾಗಿಲ್ಲ, ನೀವು ಮಾಯಿಶ್ಚರೈಸರ್ನ ಸ್ಕಿಪ್ ಮಾಡ್ದೇ ಅಪ್ಲೈ ಮಾಡ್ಕೊಳ್ಳಿ. ಮಾಯಿಶ್ಚರೈಸರ್ನ ಯಾರನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಫ್ರೆಂಡ್ಸ್, ನಾನು ಇವಾಗ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿದ್ದಾಯಿತು. ಇವಾಗ ಪ್ರೈಮರ್ನ ಅಪ್ಲೈ ಮಾಡ್ಕೊಳ್ಳೋಣ. ನಾನು NYB ಅವ್ರದ್ದು ಬ್ರೈಟ್ನಿಂಗ್ ಪ್ರೈಮರ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೀವು ರೆಗ್ಯುಲರಾಗಿ ಯಾವ ಪ್ರೈಮರ್ ಯೂಸ್ ಮಾಡ್ತೀರೋ ಅದೇ ಪ್ರೈಮರ್ನ ಯೂಸ್ ಮಾಡಿ, ನಿಮ್ಮ ಸ್ಕಿನ್ಗೆ ಸೂಟ್ ಆಗೋವಂಥ ಪ್ರೈಮರ್ನ ಯೂಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಇವಾಗ ಪ್ರೈಮರ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾವು ಫೌಂಡೇಶನ್ ಅಪ್ಲೈ ಮಾಡ್ಕೊಳ್ಳೋಣ. ಫುಲ್ ಈ ಥರ ಡಾಟ್ ಡಾಟ್ ಇಟ್ಕೊಳ್ಳಿ. ಈ ಥರ ಡಾಟ್ ಡಾಟ್ ಇಟ್ಕೊಂಡು ಫ್ರೆಂಡ್ಸ್, ನೀವು ಬ್ರಷಿಂದನಾದರೂ ಅಪ್ಲೈ ಮಾಡ್ಕೋಬೋದು, ಇಲ್ಲಾಂದರೆ ಬ್ಯೂಟಿ ಬ್ಲೆಂಡರಿಂದನಾದ್ರೂ ಬ್ಲೆಂಡ್ ಮಾಡ್ಬೋದು. ನಾನು ಇವಾಗ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಬ್ಲೆಂಡಿಂಗ್ ಇಂಪಾರ್ಟೆಂಟ್. ನಾವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀವೋ ಮೇಕಪ್ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ, ಫೌಂಡೇಶನ್ ಕೂಡ ಸ್ಕಿನ್ ಅಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಫ್ರೆಂಡ್ಸ್, ನೀವು ಯಾವುದಾದ್ರೂ ಫೌಂಡೇಶನ್ ತೊಗೊಳ್ಳಿ, 200 ರುಪೀಸ್ದು ಲ್ಯಾಕ್ಮಿ ಫೌಂಡೇಶನ್ ಆಗಲಿ, ಮೆಬಿಲಿನ್ ಆಗಲಿ, ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ. 100 ರುಪೀಸ್ ಫೌಂಡೇಶನ್ ಆದರೂ ಅಷ್ಟೇ, 5000 ರುಪೀಸ್ ಫೌಂಡೇಶನ್ ಆದ್ರೂ ನೀವು ಇದೇ ಪ್ರೊಸೀಜರಲ್ಲಿ ಸ್ಕಿನ್ ಕೇರ್ ಮಾಡಿಬಿಟ್ಟು ಈ ಪ್ರೊಸೀಜರಲ್ಲೇ ಫೌಂಡೇಶನ್ನ ಅಪ್ಲೈ ಮಾಡಬೇಕು. ಈ ಪ್ರೊಸೀಜರಲ್ಲಿ ಅಪ್ಲೈ ಮಾಡಿದರೆ ಸ್ಕಿನ್ ಮೇಲೆ ಕೇಕಿ ಕೇಕಿ ಆಗೋದು, ಪ್ಯಾಚಿನೆಸ್ಸು, ಹಾಗೆ ಅನ್ಯೂನ್ಟ್ಯೂನ್ ಥರ ಆಗಲ್ಲ. ಫೌಂಡೇಶನ್ ನೀಟಾಗಿ ಬ್ಲೆಂಡ್ ಆಗಿಬಿಟ್ಟು ಮೇಕಪ್ ಕೂಡ ಚೆನ್ನಾಗಿ ಲುಕ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇನ್ನು ಬಿಗಿನರ್ಸ್ ಯಾರಾದರೂ ಫೌಂಡೇಶನ್ ಅಪ್ಲೈ ಮಾಡ್ಕೊಳ್ಳೋರಾಗಿದ್ದರೆ ಸ್ವಲ್ಪ ಸ್ವಲ್ಪನೇ ಹಚ್ಕೊಂಬಿಟ್ಟು 1-3 ಟೈಮ್ಸ್ ಈ ಥರ ನೀವು ಅಪ್ಲೈ ಮಾಡ್ಕೋಬೋದು, ಫುಲ್ ಕವರೇಜ್ ಸಿಗುತ್ತೆ. ಜಾಸ್ತಿ ಹಚ್ಕೊಂಡ್ರೆ ನಿಮಗೆ ಬ್ಲೆಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ಸ್ವಲ್ಪನೇ ಹಚ್ಕೊಂಡ್ಬಿಟ್ಟು ಬ್ಲೆಂಡ್ ಮಾಡ್ಕೊಳ್ಳಿ. 2-3 ಟೈಮ್ಸ್ ಹಚ್ಚಿಬಿಟ್ಟು ಬ್ಲೆಂಡ್ ಮಾಡ್ಬೋದು, ಫುಲ್ ಕವರೇಜ್ ಸಿಗುತ್ತೆ ನಿಮಗೆ. ಫ್ರೆಂಡ್ಸ್, ನಾನು ಇನ್ನೊಂದ್ಸರಿ ಫುಲ್ ಕವರೇಜ್ ಬರಲಿ ಅಂತ ನಾ ಸ್ವಲ್ಪ ಫೌಂಡೇಶನ್ ಹಚ್ಚಿಬಿಟ್ಟು ಬ್ಲೆಂಡ್ ಮಾಡ್ತಾ ಇದ್ದೀನಿ, ಫುಲ್ ಕವರೇಜ್ ಆಗಲಿ ಅಂತ. ಓಕೆ ಫ್ರೆಂಡ್ಸ್, ನೋಡಿ ನೀಟಾಗಿ ಬ್ಲೆಂಡ್ ಆಗ್ತಾ ಇದೆ. ಬ್ಯೂಟಿ ಬ್ಲೆಂಡರ್ ಹಾಗೆ ಬ್ರಷ್ ಇಲ್ಲಾಂದರೆ ನೀವು ಕೈಯಿಂದನೇ ಅಪ್ಲೈ ಮಾಡ್ಕೋಬೋದು. ನೆಕ್ಕು ಹಾಗೆ ಕಿವಿ ಎಲ್ಲ ಕವರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅನ್ಯೂನ್ಟ್ಯೂನ್ ಥರ ಕಾಣುತ್ತೆ. ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ನೋಡಿ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್ನ ಅಪ್ಲೈ ಮಾಡ್ಕೊಳ್ಳಿ.
ಫ್ರೆಂಡ್ಸ್ ನೋಡಿ, ಇವಾಗ ನೀಟಾಗಿ ಕಾಂಪ್ಯಾಕ್ಟ್ ಪೌಡರ್ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಫೈನಲ್ ಲುಕ್ ಈಗಿದೆ ನೋಡಿ, ಫೌಂಡೇಶನ್ ಎಲ್ಲ ನೀಟಾಗಿ ಬ್ಲೆಂಡ್ ಆಗಿದೆ. ಹೋಪ್ ಯು ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.